ಬಳ್ಳಾರಿಯಲ್ಲಿ ರೆಡ್ಡಿ ನಿವಾಸದ ಮೇಲೆ ಸಿಸಿಬಿ ದಾಳಿ ಸುದ್ದಿ ಕೇಳಿ ರೆಡ್ಡಿ ಮನೆಗೆ ಬಂದ ಶ್ರೀರಾಮುಲು ಪೊಲೀಸರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಬಳ್ಳಾರಿ ನಗರದ ಅಹಂಬಾವಿ ಪ್ರದೇಶದಲ್ಲಿರುವ ರೆಡ್ಡಿ ನಿವಾಸಕ್ಕೆ ಎರಡು ವಾಹನಗಳಲ್ಲಿ ಬೆಂಗಳೂರು ಸಿಸಿಬಿಯ 10 ಜನ ಪೊಲೀಸರ ತಂಡ ಆಗಮಿಸಿದ್ದು ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಪರಿಶೀಲನೆ ನಡೆಸ್ತಾ ಇದೆ. ಜನಾರ್ದನ ರೆಡ್ಡಿ ಬಂಧನಕ್ಕೆ ಮೂವರು ಎಸಿಪಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು ಎಸಿಪಿ ಸುಬ್ರಹ್ಮಣ್ಯ ನೇತೃತ್ವದ ತಂಡ ಹೈದರಾಬಾದ್ನಲ್ಲಿ ಹುಡುಕಾಟ ನಡೆಸ್ತಾ ಇದ್ರೆ ಮಂಜುನಾಥ ಚೌಧರಿ ತಂಡ ಬಳ್ಳಾರಿಗೆ ತೆರಳಿದೆ. ಎಸಿಪಿ ವೆಂಕಟೇಶ ಪ್ರಸನ್ನ ನೇತೃತ್ವದ ತಂಡ ಬೆಂಗಳೂರಿನಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದೆ. ರೆಡ್ಡಿ ಕುಟುಂಬಸ್ಥರು, ಸ್ನೇಹಿತರು, ಸಂಬಂಧಿಕರ ಮನೆಗಳನ್ನು ಟಾರ್ಗೆಟ್ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಟಿಪ್ಪು ಜಯಂತಿ ಆಚರಣೆ ವಿಚಾರದಲ್ಲಿ ಸ್ಥಳದ ಬಗ್ಗೆ ಎದ್ದಿದ್ದ ಗೊಂದಲ ಬಗೆಹರಿದಿದೆ ಎನ್ನಲಾಗ್ತಾ ಇದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲೇ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಎನ್ನಲಾಗಿದ್ದು, ಡಿಸಿಎಂ ಪರಮೇಶ್ವರ್ ಈ ಮೊದಲು ತಿಳಿಸಿದಂತೆ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರಕ್ಕೆ ವರ್ಗಾಯಿಸಲಾಗುವುದಿಲ್ಲ ಎನ್ನಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಮತ್ತು ಆರ್ಬಿಐ ಮಧ್ಯೆ ನಡೀತಾ ಇರೋ ಸಂಘರ್ಷ ಮುಂದುವರೆದಿದ್ದು, ಇದೇ 19ಕ್ಕೆ ಗವರ್ನರ್ ಊರ್ಜಿತ್ ಪಟೇಲ್ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಣಕಾಸು ಹರಿವಿನ ವಿಚಾರಕ್ಕೆ ಆರ್ಬಿಐ ಮೇಲೆ ಒತ್ತಡ ಹೆಚ್ಚಿದ ಹಿನ್ನೆಲೆಯಲ್ಲಿ ಇದೇ 19ಕ್ಕೆ ನಡೆಯಲಿರುವ ಆಡಳಿತ ಮಂಡಳಿ ಸಭೆ ವೇಳೆ ಅವರು ರಾಜೀನಾಮೆ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 96ನೇ ವಯಸ್ಸಿನಲ್ಲಿ ಪರೀಕ್ಷೆ ಬರೆದು 98 ಅಂಕ ಗಳಿಸುವ ಮೂಲಕ ಕೇರಳದ ಕಾತ್ಯಾಯಿನಿ ಅಮ್ಮ ಸಾಧನೆ ಮಾಡಿದ್ರು. ಈಗ ಈ ಅಜ್ಜಿ ಮತ್ತೊಂದು ಸಾಧನೆ ಮಾಡೋಕೆ ಮುಂದಾಗಿದ್ದಾರೆ. ಫಲಿತಾಂಶದ ಬಳಿಕ ಅಜ್ಜಿ ಅಲ್ಲಿನ ಸರ್ಕಾರಕ್ಕೆ ನನಗೆ ಕಂಪ್ಯೂಟರ್ ಬೇಕು ಅಂತ ಕೇಳಿದ್ರಂತೆ. ಇದಕ್ಕೆ ಸ್ಪಂದಿಸಿದ ಶಿಕ್ಷಣ ಸಚಿವರು ಅಜ್ಜಿಗೆ ನಿನ್ನೆ ಹೊಸ ಲ್ಯಾಪ್ಟಾಪ್ ಕೊಡಿಸಿದ್ದಾರೆ. ಇದೀಗ ಅಮ್ಮ ತುಂಬಾ ಉತ್ಸಾಹದಿಂದ ಕಂಪ್ಯೂಟರ್ ಕಲಿತಾ ಇದ್ದಾರೆ. ಮರಿ ಟೈಗರ್ ವಿನೋದ್ ಪ್ರಭಾಕರ್ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಲುಕ್, ಗೆಟಪ್, ಮ್ಯಾನರಿಸಂ ಬದಲಾಯಿಸಿಕೊಂಡಿರುವ ಮರಿ ಟೈಗರ್ ಈಗ ಶ್ಯಾಡೋ ಸಿನಿಮಾ ಕೈಗೆತ್ತಿಕೊಂಡಿದ್ದು, ಅವರ ವೃತ್ತಿ ಬದುಕಿಗೆ ಈ ಚಿತ್ರ ಮೈಲಿಗಲ್ಲಾಗುವ ಸೂಚನೆ ನೀಡ್ತಾ ಇದೆ. ಪೂರಿ ಜಗನ್ನಾಥ್ ಶಿಷ್ಯ ರವಿಗೌಡ ನಿರ್ದೇಶನದ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಿದ್ದು, ವಿನೋದ್ ಪ್ರಭಾಕರ್ ಲುಕ್ ಫ್ಯಾನ್ಸ್ನಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಝೀರೋ ಎದುರು ಕೆಜಿಎಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಾಲಿವುಡ್ ಬಾದ್ಶಾ ಮುಂದೆ ಯಶ್ ಬರ್ತಿರೋದು ಶಾರುಖ್ ಫ್ಯಾನ್ಸ್ಗೆ ನುಂಗಲಾರದ ತುತ್ತಾಗಿದೆ. ಸಿನಿಮಾ ರಿಲೀಸಿಂಗ್ ಡೇಟ್ ಅನೌನ್ಸ್ ಆಗ್ತಿದ್ದಂತೆ ಸೋಷಿಯಲ್ ವಾರ್ ಶುರುವಾಗಿತ್ತು. ರಿಲೀಸ್ ಮುಂದೂಡಿ ಅಂತ ಮಾಡಿದ್ದ ಮನವಿ ತಿರಸ್ಕರಿಸಿದ ಬೆನ್ನಲ್ಲೇ ಫರ್ಹಾನ್ ಅಖ್ತರ್ ಮಾಡಿದ್ದ ಟ್ವೀಟ್ಗೆ ಶಾರುಖ್ ಖಾನ್ ಅಭಿಮಾನಿಗಳು ಶಾರುಖ್ ವಿರುದ್ಧ ಬಂದ್ರೆ ಕೆಜಿಎಫ್ನ ಅಂತಿಮ ಯಾತ್ರೆ ನಡೆಯಲಿದೆ ಅಂತ ಅಂಧಾಭಿಮಾನ ತೋರಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಿಂದ ಕೊಂಚ ದೂರನೇ ಉಳಿದಿರೋ ರಕ್ಷಿತ್ ಶೆಟ್ಟಿ ಇದೀಗ ಏನ್ ಮಾಡ್ತಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿತ್ತು. ಇದೀಗ ಅವರ ಬಗ್ಗೆ ರಿಷಬ್ ಶೆಟ್ಟಿ ಗುಡ್ ನ್ಯೂಸ್ ಒಂದನ್ನ ನೀಡಿದ್ದಾರೆ. ಪುಣ್ಯಕೋಟಿ ಎನ್ನುವ ಸಿನಿಮಾವನ್ನ ರಕ್ಷಿತ್ ಶೆಟ್ಟಿ ನಿರ್ದೇಶನ ಮಾಡ್ತಾ ಇದ್ದು, ಈ ಸಿನಿಮಾ ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ ಅಂತ ನೋಡಲು ಖುಷಿಯಾಗುತ್ತೆ. ಬೆಸ್ಟ್ ಆಫ್ ಲಕ್ ಮಗ ಅಂತ ಹಾರೈಸಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಪ್ರಿಯಾ ಆನಂದ್ ಅಭಿನಯಿಸ್ತಾ ಇರೋ ಆರೆಂಜ್ ಚಿತ್ರದ ಪ್ರಣಯ ಗೀತೆಯೊಂದು ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದ್ದು ಎಲ್ಲರ ಮನಸ್ಸನ್ನ ಅರಳಿಸ್ತಾ ಇದೆ. ಯಾರೋ ಯಾರೋ ನೀನು ಹಾಡು ಸಖತ್ ಸೌಂಡ್ ಮಾಡ್ತಾ ಇದ್ದು, ಕವಿರಾಜ್ ಸಾಹಿತ್ಯಕ್ಕೆ ಚಿನ್ಮಯಿ ಶ್ರೀಪಾದ ಧ್ವನಿಯಾಗಿದ್ದಾರೆ. ಯಜಮಾನ, ಒಡೆಯ, ಗಂಡುಗಲಿ ಮದಕರಿ ನಾಯಕ ಹಾಗೂ D53 ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿರುವ ದರ್ಶನ್ ಖಾತೆಗೆ ಈಗ ಹೊಸ ಸಿನಿಮಾ ಸೇರ್ಕೊಂಡಿದೆ. ವಿಶೇಷ ಅಂದ್ರೆ ಈ ಚಿತ್ರವನ್ನ ಮಿಲನ ಪ್ರಕಾಶ್ ನಿರ್ದೇಶನ ಮಾಡ್ತಾ ಇದ್ದು, ಈ ಹಿಂದೆ ತಾರಕ್ ಸಿನಿಮಾದಲ್ಲಿ ದರ್ಶನ್ಗೆ ಆಕ್ಷನ್ ಕಟ್ ಹೇಳಿದ ಪ್ರಕಾಶ್ ಈಗ ಮತ್ತೆ ಡಿ ಬಾಸ್ ಜೊತೆಗೆ ಸಿನಿಮಾ ಮಾಡಲು ಮುಂದಾಗಿದ್ದಾರೆ.